ಕ್ಷೇತ್ರದಲ್ಲಿ ಕೇಸ್ ಹಾಕಿ ಒಂದು ವರ್ಷ ಆಯ್ತು, ಫೈನ್ ಆಗಿಲ್ಲ ಅಲ್ಲಿಂದ ಈಚೆಗೆ. ಲೋಕಾಯುಕ್ತದಲ್ಲಿ ಪರಶುರಾಮ್ ಥೀಮ್ ಪಾರ್ಕಿಗೆ ವಿಚಾರ ಸಂಬಂಧಪಟ್ಟಂಗೆ ದಿವ್ಯ ನಾಯ್ಕನ್ ಅವರು ಅವರು ಮಾಹಿತಿ ಅದರಿಂದ ತಗೊಂಡು ಬಂದಿದ್ದಾರೆ ಹೊರಗಡೆ ಅಂತ. ಸೊ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿದ್ದು ಅಲ್ಲಿ ಅವ್ಯವಹಾರ ಆಗಿದೆ, ಗೋಮಾಳ ಅದು. ಸೊ ಅಂತ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 5 ಜನರಿಗೆ ಜಿಲ್ಲಾಧಿಕಾರಿಗಳು, ಶಾಸಕರು, ಕನ್ನಡ ಮತ್ತು ಸಂಸ್ಕೃತಿಯ ಇದು ಪೂರ್ಣಿಮಾ ಅವರಿಗೆ, ಪ್ರವಾಸೋದ್ಯಮ ಇಲಾಖೆ ಅವರಿಗೆ 5 ಜನರ ಮೇಲೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಹಾಕಿದ್ದಾರೆ. ಒಂದ್ ವರ್ಷ ಆದ್ರೂ ಕೂಡ ಫೈಲ್ ಮೂವ್ ಆಗ್ತಾ ಇಲ್ಲ. ಲೋಕಾಯುಕ್ತ ಇಸ್ ನಾಟ್ ಆಫ್ ದಿ ಇಂಡಿಪೆಂಡೆಂಟ್ ಬಾಡಿ, ನಿಮಗೆ ಗೊತ್ತಿದ್ದಾಗೆ. ವಿ ಆರ್ ನಾಟ್ ಇಂಟರ್ಫೇರಿಂಗ್ ಅಂತ ಮ್ಯಾಟರ್. ಬಟ್ ಅದ್ರ ಬಗ್ಗೆ ಏನಾಗಿದೆ ಅಂತ ಹೇಳಿ ಐ ಕ್ಯಾನ್ ಎಡಿ ಚೇತನ ನಿಮ್ಗೆ ಕೇಳ್ಬೋದು. ಡೆಫಿನೆಟ್ಲಿ ನಾನು ಕೇಳ್ತೇನೆ ಸರ್, ಬಟ್ ನಾವು ಕೊಟ್ಟಿದ್ದಕ್ಕೆ ಅಲ್ಲಿ ಬರ್ದಿ ಇನ್ಕ್ವೈರಿಗೆ ಮಾಡಿದ್ದಾರೆ ಸರ್. ಇಲ್ಲ ಸರ್, ಕಾಂಗ್ರೆಸ್ನವರು ಸೀರಿಯಸ್ ಆಗಿದ್ದು ಮೂಡ ಹಗರಣ ಎತ್ತಿದ ನಂತರ ಕಲ್ಯಾಣ ವಿಚಾರದಲ್ಲಿ ಒಂದು ಹಗರಣ ನಿಮ್ಮ ಪಟ್ಟಿಯಲ್ಲಿ ಬಂತು. ಹೌದು, ಅದ್ರ ಬಗ್ಗೆ ಅವ್ರ ಮನೆ ಅವರು ಇದು ಮಾಡಿದ್ರಲ್ಲ, ಸವಾಲ್ ಮಾಡಿದ್ರು. ಸಿಬಿಐ ಕೊಡಿ ಅಂತ ಹೇಳಿ ನಾನು ಹಗರಣ ಮಾಡಿದ್ರೆ ಸಿಬಿಐ ಕೊಡಿ ಅಂತ ಹೇಳಿ ನೋಡಿ. ಅವ್ರದ್ದೇನು ಸಿಬಿಐ ಕೊಟ್ಟರೆ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಸಿಬಿಐ ಯಾಕೆ ಕೊಡ್ಬೇಕು? ನಮ್ಮಲ್ಲಿ ತನಕ ಇಲ್ವಾ? ನಮ್ಮ ರಾಜ್ಯ ಸರ್ಕಾರ ಇಲ್ವಾ? ಎಸ್ಐ ನಮ್ಮಲ್ಲಿ ಮಾಡ್ತಾ ಇದ್ದಾರಲ್ಲ, ಅಲ್ಲ ಈಗ ಮಾಡ್ತಾ ಇದ್ದಾರೆ, ಅದು ಎನ್ಕ್ವೈರಿ ಆಗ್ತಾ ಇದೆ. ಗಂಗಾ ಕಲ್ಯಾಣದ ಎನ್ಕ್ವೈರಿ ಆಗಿ ನಿಮಗೆ ಗೊತ್ತಿರ್ಪ. ಇವರು ಯಾರು ಪ್ರಿಯಾಂಕಾ ಗೆ ಗಿವನ್ ಸ್ಟೇಟ್ಮೆಂಟ್ ಅಂತ ವೆರಿ ಕ್ಲಿಯರ್ಲಿ ಸರ್ಕಾರ ವಾಲ್ಮೀಕಿ ಮತ್ತು 21 ಹಗರಣಗಳನ್ನು ಪಟ್ಟಿ ಬಿಡುಗಡೆ ಮಾಡಿದ್ರು. ಪರಶುರಾಮ್ ಥೀಮ್ ಪಾರ್ಕ್, ಬ್ರಹ್ಮ ಅವರ ಸರ್ಕಾರ ಕಾರ್ಖಾನೆ, ತನಿಖೆ ಮಾಡಿ ಸಾಬೀತು ಮಾಡಿ ಈಗ ಮಾಡ್ತಾ ಇದ್ದಾರೆ. ಈಗ ತನಿಖೆ ಅಂತ ಹೇಳ್ಕೊಂಡು ಓವರ್ ನೈಟ್ ಆಗುತ್ತೆ ಸರ್ ನಿಮ್ಗೆ? ಸಿ ದೇರ್ ಇಸ್ ಅ ಸ್ಟ್ರಕ್ಚರ್, ಆ ಸ್ಟ್ರಕ್ಚರ್ ನ ಫಾಲೋ ಮಾಡ್ಬೇಕು ಹೊತ್ಕೊಂಡೆ. ನಾನು ಇಂಡಿಪೆಂಡೆಂಟ್ ಆಗಿ ಮಾಡ್ಲಿಕ್ಕೆ ಆಗುತ್ತಲ್ಲ ಸರ್, ತೀರಾ ಸುಲಭವಾಗಿ ಹೇಳುವಂತ ಮಾತುಗಳಿದ್ದೆ. ನಾವು ಸರ್ ಡೆಮೊಕ್ರೆಟಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡ್ಲೇಬೇಕಲ್ಲ ಸರ್. ವಿದೌಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೌ ಕೆನ್ ವಿ ಡೂ ಇಟ್? ವಿಲ್ ಫಾಲೋ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಕೋರ್ಟ್ ಇದೆ, ಕೋರ್ಟಿಗೆ ಹೋದ್ಗಳು ಅವ್ರು ಕೋರ್ಟಿಗೆ ಹೋಗ್ತಾರೆ, ಸ್ಟೇ ತರ್ತಾರೆ, ಅದನ್ನ ವೇಕೆಟ್ ಮಾಡಿಸ್ಬೇಕು, ತನ್ನದೇ ಆದಂತ ಕಾರ್ಯಕ್ರಮಗಳು ಇದೆ ಸರ್. ಈಗ ಸಕ್ಕರೆ ಕಾರ್ಖಾನೆ ಬಗ್ಗೆ ಕಾಂಗ್ರೆಸ್ ಒಂದೇ ಒಂದು ಮಾತಾಡಿಲ್ಲ. ಪಾಪ ರೈತ ಸಂಘದವರೆಲ್ಲ ಹೋರಾಟ ಮಾಡಿದ್ರು. ಬಿಜೆಪಿಯಲ್ಲಿ ಮುಖ್ಯವಾಗಿ ಕಾಣಿಸಿಕೊಂಡಂತ ಒಬ್ಬ ವ್ಯಕ್ತಿ ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು, ಅವರು ಚುನಾವಣೆ ಸಂದರ್ಭದಲ್ಲಿ ನೇರವಾಗಿ ಬಿಜೆಪಿ ಜೊತೆಗೆ ಓಡಾಡ್ತಿದ್ದಾರೆ, ಯಾವುದೇ ಮುಲಾಜಿಲ್ಲದೆ. ಪ್ರಕರಣದ ಬಗ್ಗೆ ಒಂದೇ ಒಂದು ಮಾತಿಲ್ಲ ಕಾಂಗ್ರೆಸ್ ಇಂದ. ಎಲ್ಲಿದೆ ಕಾಂಗ್ರೆಸ್ ಉಡುಪಿಯಲ್ಲಿ? ಇಲ್ಲ, ಒಂದು ಪ್ರತಿಭಟನೆ ಪ್ರಸಾರ ಕಾಂಚನ್ ಒಂದು ಪ್ರತಿಭಟನೆ ಮಾಡಿದ್ರು, 14 ಕೋಟಿ ಮತ್ತೆ ಅವರೇ ಒಪ್ಪಿಕೊಂಡ ಒಟ್ಟು 19 ಕೋಟಿ 19 ಕೋಟಿ ಅವ್ಯವಹಾರ ಆಗಿದೆ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಲ್ಲಿ. ಜಿಲ್ಲಾ ಕಾಂಗ್ರೆಸ್ ಇಂದ ಪ್ರತಿಭಟನೆ ಎಲ್ಲ ಪೂರ್ವ ವಿಧಕ್ಕೂ ಆಗಿದೆ. ಎಫ್ಐಆರ್ ಸರ್ಕಾರ ಮಾಡಿದಲ್ಲ, ಪ್ರೈವೇಟ್ ನವರು ಕೋರ್ಟಿಗೆ ಹೋಗಿ ಎಫ್ಐಆರ್ ಆಗಿದ್ದು. ಸರ್ಕಾರ ಮಾಡಿದಲ್ಲ, ಶುಗರ್ ಫ್ಯಾಕ್ಟ್ರಿ ಹೇಳೋದು, ಶುಗರ್ ಫ್ಯಾಕ್ಟ್ರಿ 19 ಕೋಟಿ ಅವ್ಯವಹಾರ ಸರ್ಕಾರ ತನಿಖೆ ಮಾಡಿದಲ್ಲ. ಅಲ್ಲಿ ರೈತ ಸಂಘದವರು, ಸ್ಥಳೀಯರು ಕೋರ್ಟಿಗೆ ಹೋಗಿ ಅದು ಎಫ್ಐಆರ್ ಆಗಿದೆ ಬಿಟ್ರೆ ಕಾಂಗ್ರೆಸ್ ಪಾರ್ಟಿ ಏನೂ ಮಾಡಲಿಲ್ಲ, ಸರ್ಕಾರವೂ ಕೂಡ ಮಾಡಲಿಲ್ಲ. ಪ್ರತಾಪ್ ಅಣ್ಣ ಅವರು ಲೆಟರ್ ಮಾಡಿದ್ರು, ನಾನು ಲೆಟರ್ನ ಒಂದು ರಾಜಣ್ಣನವರಿಗೂ ಮಿನಿಸ್ಟ್ರಿಗೆ ಅದ ಎನ್ಕ್ವೈರಿ ಬಗ್ಗೆನೂ ನಾನು ಮಾಡಿದ್ದೆ, ಇದ್ರ ಬಗ್ಗೆ ಆಮೇಲೆ ಸಿ ಎಂ ಬಗ್ಗೆನೂ ನಾನು ಮಾಡಿದ್ದೆ. ಅದು ಒಂದು ಸಣ್ಣ ಪುಟ್ಟ ಹಗರಣವನ್ನ ದೊಡ್ಡ 14 ಕೋಟಿ ಮತ್ತು 5 ಕೋಟಿ 19 ಕೋಟಿ ಅವ್ಯವಹಾರ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಲ್ಲಿ ಸಿಗುವ ದಾಖಲೆಗಳ ಪ್ರಕಾರ ಆಗಿದೆ. ಸರ್ಕಾರ ಮೌನ ವಹಿಸಿದೆ ಅಲ್ಲ, ಅವ್ರ ಮೇಲೆ ಆಕ್ಷನ್ ಮಾಡೋದಾಗಿರ್ಲಿ, ಸಮಿತಿ ಮೇಲೆ, ಕಮಿಟಿ ಮೇಲೆ ಆಕ್ಷನ್ ಮಾಡಿ ಏನು ಮಾಡ್ಲಿಲ್ಲಲ್ಲ ಅಂತ ಕಾಂಗ್ರೆಸ್ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡಿದೆ. ಕಾಂಗ್ರೆಸ್ ಬಣ ಬೈಂದೂರಲ್ಲೇ ಗೊತ್ತಾಗ್ತದಲ್ಲ, ಯಾವ್ದು ಕೊಲ್ಲೂರು, ಕೊಲ್ಲೂರು ವಿಚಾರದಲ್ಲಿ ಎಷ್ಟು ಬಣ ಇರ್ತದೆ ಬೈಂದೂರಲ್ಲೇ ಗೊತ್ತಾಗ್ತದೆ. ಈಗ ಸುಕುಮಾರ್ ಶೆಟ್ಟಿ ಒಂದು ಬಣ ಇತ್ತು, ಗೋಪಾಲ್ ಪೂಜಾರದ ಒಂದು ಬಣ ಇತ್ತು. ನೋಡಿ, ಬಣ ಅಂತೇಳಿ ಒಬ್ಬ ಲೀಡರ್ ಅಂತ ಇರ್ತಾರೆ. ಈಗ ಲೀಡರ್ ಜೊತೆ 4 ಜನ ಇಟ್ಕೊಳ್ಳೋದ್ರ ಬಣ ಅಂತ ಹೇಳ್ಲಿಕ್ಕಾಗುತ್ತ? ಫೈನಲಿ ವೇರ್ ಫ್ರಮ್ ಕಾಂಗ್ರೆಸ್ ಓನ್ಲಿ 4. ಈಗ 4 ಬೇರೆ ಪ್ರಜಾತ್ಮಕ, ಇವರೇ ನೋಡಿ ಡಿಕ್ಟೇಟರ್ಶಿಪ್ ಅಲ್ಲಿ ಇಲ್ಲ, ನಾವು ಪ್ರಜಾಪ್ರಭುತ್ವದಲ್ಲಿ ಇರುವಂತವ್ರು. ನಮ್ಮ ನಾಯಕರುಗಳಿಗೆ ಅವರವರ ಅನಿಸಿಕೆಗಳನ್ನೇ ಹೇಳುವಂತ ಸಂಪೂರ್ಣ ಸಹಕಾರ ಇದ್ದೇ ಇದೆ. ಆದ್ರೆ ಫೈನಲ್ ಡಿಸಿಷನ್ ತಗೊಳ್ತಾರೆ, ಅದ್ರ ಬಗ್ಗೆ ತಗೊಳ್ಬೇಕಂದ್ರೆ ಡೆಫಿನೆಟ್ಲಿ ಇರ್ತಿ. ಈಗ ಸರ್, ಈಗ ಓವರ್ ನೈಟ್ ಕೇಳಿದ್ರೆ ಐ ಆಮ್ ವೆರಿ ಹ್ಯಾಪಿ. ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಲಿಕ್ಕೆ ನಾನು ರೆಡಿ ಇರುವಂತದ್ದು.
ಸರ್, ಈಗ ಕೊಲ್ಲೂರು ಕೋರ್ಟಿನ ಬಗ್ಗೆ ನನ್ನ ಗಮನಕ್ಕೆ ಬಂದಾಗ ನಾನು ಅದಕ್ಕೆ ಸಂಪೂರ್ಣವಾಗಿ ನನ್ನಿಂದ ಏನಾಗ್ಬೇಕು ಅದನ್ನೆಲ್ಲದನ್ನು ನಮ್ಮ ರಾಜ್ಯದ ನಾಯಕರಿಗೆ ತಿಳಿಸಿದ್ದೀನಿ. ನನ್ನ ಬ್ಲಾಕ್ ಅಧ್ಯಕ್ಷರುಗಳಿಗೆ ಹತ್ರ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ, ನಿಮ್ಮ ಅನಿಸಿಕೆಗಳು, ಬಿಕಾಸ್ ನಾನೊಬ್ಬ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷ. ನನ್ನ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನನ್ನ ಬ್ಲಾಕ್ ಅಧ್ಯಕ್ಷರು ನನಗೆ ಏನು ಹೇಳ್ತಾರೆ, ನನ್ನ ಜಿಲ್ಲಾಧ್ಯಕ್ಷರು ನನಗೆ ಹೇಳ್ತಾರೆ, ಅದನ್ನ ನನ್ನ ರಾಜ್ಯಾಧ್ಯಕ್ಷರಿಗೆ ಮುಟ್ಟುವಂತ ಕೆಲಸವನ್ನ ಸಂಪೂರ್ಣವಾಗಿ ನಾನು ಮಾಡಿದ್ದೀನಿ. ಇನ್ನೂ ಒಂದು ಸ್ಟೆಪ್ ಹೇಳಬೇಕು ಅಂತ ಹೇಳಿದ್ರೆ, ಸಂಬಂಧಪಟ್ಟಂತ ಬ್ಲಾಕ್ ಅಧ್ಯಕ್ಷರನ್ನ ನನ್ನ ರಾಜ್ಯಾಧ್ಯಕ್ಷರ ಭೇಟಿ, ನಮ್ಮ ನಾಯಕರ ಜೊತೆ ಭೇಟಿನೂ ಸಹ ನಾನು ಮಾಡಿಸಿದೆ. ದಟ್ ಇಸ್ ಐ ಡನ್. ಆಗೋದು ಬಿಡೋದು ಏನಾಗುತ್ತೆ ಅಂತ ಹೇಳಿದ್ರೆ, ರಾಜಕಾರಣದಲ್ಲಿ ಹಲವಾರು ವಿಧಗಳಿರುತ್ತೆ. ಸೆಂಚುರಿ ಹೊಡಿಬೇಕು ಅಂತ ಹೇಳಿದ್ರೆ ಸಿಕ್ಸರ್ ಇರುತ್ತೆ, ನೋ ಬಾಲ್ ಇರುತ್ತೆ, ಒಂದು ರನ್ ಇರುತ್ತೆ, ಎರಡು ರನ್ ಇರುತ್ತೆ ಸೆಂಚುರಿ ಆಗ್ಬೇಕಂತ. ಹಾಗಾಗಿ ಕಮಿಟಿ ಆಗ್ಬೇಕಂದ್ರೆ ಅಲ್ಲಿಂದ ಹೆಸರು ಬರ್ಬೋದು, ಇಲ್ಲಿಂದ ಹೆಸರು ಬರ್ಬೋದು. ಆದ್ರೆ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಆಗಿ, ಒಳ್ಳೆ ಬೌಲರ್ ಆಗಿ, ನನ್ನ ಕರ್ತವ್ಯ ಏನಿದೆ, ನನ್ನ ಜೊತೆ ಯಾರು ನನ್ನ ಫೀಲ್ಡಿಂಗ್ ಮಾಡ್ಲಿಕ್ಕೆ ನನ್ನ ಜೊತೆ ಇದ್ರಲ್ಲ ಸರ್, ಅವರ ವಾಯ್ಸ್ ಅನ್ನ ಸಂಬಂಧಪಟ್ಟವರಿಗೆ ಮುಟ್ಸೋದ್ರಿ ನಾನು ಮಾಡಿದ್ದೀನಿ. ಕೊಲ್ಲೂರಿದ ಬೋರ್ಡಿಗೆ ಸದಸ್ಯರಾಗಬೇಕಾದ್ರೂ ಅಧ್ಯಕ್ಷ ಆಗ್ಬೇಕಾದ್ರೂ ಮಾನದಂಡ ಏನು ಸರ್? ಅಧ್ಯಕ್ಷ ಮಾತಾಡೋಣ. ಕೊಲ್ಲೂರಿಗೆ ಸಂಬಂಧಪಟ್ಟ ಹಾಗೆ ಅಲ್ಲೊಬ್ರು ಅಡಿಗರನ್ನು ಅವರು, ನಿಮ್ಮ ಗೋಪಾಲ್ ಪೂಜಾರಿ ಅವ್ರನ್ನ, ಸುಕುಮಾರ್ ಶೆಟ್ಟಿ ಅವ್ರನ್ನ, ಡಿ ಕೆ ಶಿವಕುಮಾರ್ ಕೂಡ ಹಗರಣದಲ್ಲಿದ್ದಾರೆ, ದುಡ್ಡು ಕೊಡ್ತಾರೆ ಅವರಿಗೆ. ಅದೆಲ್ಲ ಒಂದು ಕಂಟೆಂಟ್ ಇಂದ, ಒಂದು ಕಂಪ್ಲೇಂಟ್, ನಿಮ್ಮಲ್ಲಿ ಒಂದು ವ್ಯವಸ್ಥೆ ಇಲ್ವಾ? ಒಂದು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅದು ನೋಡ್ಕೊಳ್ಬೇಕು, ಅದನ್ನ ಕಂಟೆಂಟ್ ಬೇಕು. ಆ ಕಾಂಗ್ರೆಸ್ ನಲ್ಲಿ ಅಂತ ಒಂದು ಪದ್ಧತಿ ಇಲ್ವಾ ಕೇಳುದು? ಅದೇ ಬಿಜೆಪಿ ಸಿಕ್ಕಿದ್ರೆ ಬಿಡ್ತಿದ್ರ? ಲೀಗಲ್ ಸೈಟಿಂಗ್ ನಿಮ್ಗೆ ಹಾಗಾದ್ರೆ ಅಲ್ಲ, ಅದೇನ್ ಎನ್ ಸಿ ಎಲ್ ತಗೊಂಡಿದ್ರು, ಒಂದು ಕಂಪ್ಲೇಂಟ್ ಎನ್ ಸಿ ಎಲ್ ಕೊಡ್ತಾರ ಅಂತ ಹೇಳಿದ್ರೆ ಅದು ನಿಮ್ಮ ಕಾಂಗ್ರೆಸ್ ಒಂಥರ ಇದಲ್ವಾ? ನೀವು ಹೇಳೋ ಮಾತು ನಾವು ಬಿಜೆಪಿ ಅಷ್ಟರ ಮಟ್ಟಿಗೆ ಕೆಳಗಿಳಿಯೋದಿಲ್ಲ ಅಂತ ಎಲ್ಲದಕ್ಕೂ 100%. ನಾವು ಅವರ ಮಟ್ಟಕ್ಕೆ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಇರ್ತೀವಿ ಬಿಡ್ತೀವಿ, ಆ ಮಟ್ಟಕ್ಕಂತೂ ಹೋಗಲ್ಲ. ಅಧಿಕಾರ ಸಿಗಬೇಕು ಅಂತ ಹೇಳಿ ಏನ್ ಬೇಕಾದ್ರೂ ಮಾಡಿದ್ರೆ ನಾವು ಪರ್ಸನಲಿ ಅಲ್ಲ, ಏನ್ ಬೇಕಾದ್ರೂ ಮಾಡೋದನ್ನ ಖಂಡಿತವಾಗಿ ಮಾಡ್ತೀವಿ. ಯಾವ ರೀತಿ ಮಾಡ್ಬೇಕು ಅನ್ನೋದು ಇರ್ತಲ್ಲ ಸರ್, ಈಗ ಯಾವ ರೀತಿ ಮಾಡ್ಬೇಕು ಅನ್ನೋದು ಆ ರೀತಿ ನಾವು ಮಾಡೇ ಮಾಡ್ರಿ. ಅವ್ರು ಮಾಡ್ತಾರೆ ಅಂತ ಹೇಳಿ ಮಾಡೋದಿಲ್ಲ ಸರ್.